ಇಂದ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಬೆಂಗಳೂರು ಟೆಕ್ ಸಮ್ಮೇಳನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ಪ್ರಧಾನಿ ಮೋದಿ ಅವರು, ಟೆಕ್ ಸಮ್ಮಿಟ್ನಲ್ಲಿ ಮಾತಾಡ್ತಿದ್ದೀನಿ, ಪ್ರಮುಖ ಜಾಗತಿಕ ತಂತ್ರಜ್ಞರ ಜೊತೆ ಸ್ಟಾರ್ಟ್ಅಪ್ ಆವಿಷ್ಕಾರ ಸಂಬಂಧ ಚರ್ಚೆ ಮಾಡೋದಕ್ಕೆ ಉತ್ಸುಕನಾಗಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಐಟಿ ಬಿಟಿ ಸಚಿವರು ಆಗಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್, ಈ ಟೆಕ್ ಸಮ್ಮೇಳನದಿಂದ ರಾಜ್ಯಕ್ಕೆ ಒಳ್ಳೆ ಹೆಸರು, ಒಳ್ಳೆ ಭವಿಷ್ಯ ಇದೆ ಅಂದರು. ಉದ್ಯೋಗ ಸೃಷ್ಟಿ, ಹೊಸ ಕೈಗಾರಿಕೆಗಳ ಸ್ಥಾಪನೆ, ಮಾಹಿತಿ ತಂತ್ರಜ್ಞಾನದ ಸಾಧನೆಗಳಿಗೆ ಬೆಂಗಳೂರು ಟೆಕ್ ಸಮ್ಮಿಟ್ BTS 2020 ಶೃಂಗಸಭೆ ಸಾಕ್ಷಿಯಾಗಲಿದೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು BTS ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನ 2020. ಇದು ವರ್ಚುವಲ್ ಆಗಿ ನಡೀತಾ ಇದೆ ಈ ಬಾರಿ. ಇದು 23ನೇ ಆವೃತ್ತಿ. ಇದುವರೆಗೆ 22 ಸರಿ ನಡೆದಿದೆ. ಇದುವರೆಗೆ ಭೌತಿಕವಾಗಿ ಎಲ್ಲರೂ ಕೂಡ ಅಲ್ಲಿ ಇರ್ತಿದ್ರು, ಆ ಪರಿಸರದಲ್ಲಿ ಎಲ್ಲರೂ ಕೂಡ ನೋಡ್ತಿದ್ರು. ಆದರೆ ಈ ಬಾರಿ ವರ್ಚುವಲ್ ಆಗಿ ನಡೀತಿರೋದ್ರಿಂದ 3 ದಿನಗಳ ಸುಮಾರು 250 ಹೆಚ್ಚು ಕಂಪನಿಗಳು ಭಾಗಿಯಾಗುತ್ತೆ. ಟೆಕ್ ಸಮ್ಮಿಟ್ನಲ್ಲಿ 25 ವಿದೇಶಿ ಕಂಪನಿಗಳು, ಫ್ರಾನ್ಸ್, ಡೆನ್ಮಾರ್ಕ್, ಜಪಾನ್, ಜರ್ಮನಿ, ಹೀಗೆ ಎಲ್ಲ ದೇಶ, ಆಸ್ಟ್ರೇಲಿಯಾ, ಎಲ್ಲ ದೇಶಗಳು ಕೂಡ ಭಾಗವಹಿಸ್ತಾರೆ. ಕೃಷಿ, ಶೈಕ್ಷಣಿಕ, ಸಾರಿಗೆ ಕ್ಷೇತ್ರಗಳಲ್ಲಿ ಬಹುಬಂಡವಾಳ ಹೂಡಬಹುದು. ಹೊಸ ಉದ್ದಿಮೆ ಸ್ಥಾಪಿಸೋರಿಗೆ ತಂತ್ರಜ್ಞ ಮಾರ್ಗದರ್ಶನ ಗ್ಯಾರಂಟಿ ಸಿಗುತ್ತೆ. ಈಗಿರುವಂಥ ಕಂಪನಿಗಳ ಅಭಿವೃದ್ಧಿಗೆ ಸಲಹೆಗಳು ಕೂಡ ಸಿಕ್ಕೇ. ಜರಿ ಉದ್ದಿಮೆ ಮಾತ್ರ ಅಲ್ಲ, ಎಲ್ಲ ವಲಯಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ IT ಕ್ಷೇತ್ರಗಳ ಆವಿಷ್ಕಾರ ಸಾಧನೆಗಳನ್ನು ಕೂಡ ನೀವು ತಿಳ್ಕೋಬೋದು. ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತಾಡಿದ್ರು, ಅವ್ರೇನು ಮಾತಾಡಿದ್ರು ನೋಡೋಣ. ಇಡೀ ವಿಶ್ವದಲ್ಲಿ ನಾನಾ ರೀತಿ ಬೆಳವಣಿಗೆ ಆಗಿರೋದು, ಸಾಧನೆ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಟೆಕ್ ಸಬ್ಮಿಟ್ನಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಚಿಂತನೆಗಳನ್ನು ಅವರ ಇದ್ದ ಸ್ಥಳದಿಂದನೇ ವರ್ಚುವಲ್ ಆಗಿ ಬಂದು ಜಾಯಿನ್ ಆಗ್ತಾರೆ. ಆ ಜಾಯಿನ್ ಆಗಿ ತಮ್ಮ ಚಿಂತನೆಗಳನ್ನು, ಅನುಭವಗಳನ್ನೆಲ್ಲ ಹಂಚಿಕೊಂಡು ಆವಿಷ್ಕಾರ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯ ಒಂದು ಪೂರಕವಾಗಿ ಬೆಂಗಳೂರು ಟೆಕ್ ಸಬ್ಮಿಟ್ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮತ್ತು ಇಡೀ ವಿಶ್ವದಲ್ಲಿ